ಕನ್ನಡ ಕರ್ನಾಟಕದಲ್ಲ ದೇಶದ್ದೇ ಒಂದು ಹೆಮ್ಮೆಯ ಸಂಸ್ಥೆಯಾದ ಸಮರ್ಥಮ್ಮನವರು ಒಂದು ಆಕ್ಸಿಜನ್ ಕಾನ್ಸಂಟ್ರೇಟ್ ಇರುವ ವಾಹನವನ್ನು ಚಾಮರಾಜನಗರದ ಜನತೆಗೋಸ್ಕರ ಇವರು ಲೋಕಾರ್ಪಣೆ ಮಾಡಿದ್ದಾರೆ. ಸುಮಾರು 8 ಕಾನ್ಸಂಟ್ರೇಟರ್ ಇರುವ ಈ ವಾಹನ ಇದನ್ನು ನಾವು ಗುಂಡುಪೇಟೆ ಆಸ್ಪತ್ರೆಯ ಆವರಣದಲ್ಲಿ ಇರ್ತೀವಿ. ಯಾರಾದರೂ ರೋಗಿ ಬಂದ ತಕ್ಷಣ ಅವರ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಆ ಬೆಡ್ಗೆ ಸೇರ್ಸೋಕ್ಕಿಂತ ಮುಂಚೆ ಅವ್ರನ್ನ ಇದರಲ್ಲಿ ಇಟ್ಟು ಸ್ಟೆಬಿಲೈಸ್ ಮಾಡೋಕ್ಕೆ ಇದು ಭಾಳ ಉಪಯೋಗ ಆಗ್ತಾಯಿದೆ, ಮತ್ತು ಭಾಳ ಪ್ರೇಯರ್ ಸೆಂಟ್ರಲ್ಲಿ ಅದು ಉಪಯೋಗ ಆಗ್ತಾಯಿದೆ. ಸಮರ್ಥ ನಮ್ಮವರು ಇದು ಎರಡೇ ಬಾರಿ ನಮ್ಮ ಚಾಮರಾಜನಗರಕ್ಕೆ ಸಹಾಯ ಮಾಡೋಕ್ಕೆ ಮುಂದೆ ಬಂದಿರೋದು. ಭಾಳ ಒಂದು ಒಳ್ಳೆಯ ಕಾರ್ಯವನ್ನು ಚಾಮರಾಜನಗರ ಜನತೆ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಕಾರ್ಯ ಮಾಡಿದ್ದಾರೆ. ಇವತ್ತು ಇದನ್ನು ಗುಂಡುಪೇಟೆ ನೋಡಿ ಅದೇ ಈಗ ಒಂದು ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಕಂದಾಯ ಇಲಾಖೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಅವ್ರ ಜೊತೆ ಮತ್ತು ಅಡ್ವೊಕೇಟ್ ಜನರಲ್ ಜೊತೆ ಕೋವಿಡ್ ನಾನು ಕೋವಿಡ್ ಶರೀರದ ಸಮಸ್ಯೆಯನ್ನು ಸೇರ್ಕೊಂಡಿದ್ದಾರೆ. ಆಕ್ಸಿಜನ್ ಬೇಕು, ನಾನು ಪೂರ್ತಿ ನೋಡ್ತೀನಿ. ಈಗ ಕೊಟ್ಟಿದ್ದಾರೆ ಕೋವಿಡ್ ನಾನು ಪರಿಶೀಲಿಸ್ತೇನೆ. ವೈದ್ಯರು ಕೂಡ ಕೊಟ್ಟಿದ್ದಾರೆ ಸರ್, 11 ಕಾಲದಲ್ಲೇ ತೀರೋಗಿರೋದಂತ ಅವರು ಪರಿಶೀಲಿಸ್ತೇನೆ. ಈಗ ನಾವು ಜ್ಯೋತಿ ಅವರು ಬಂದು ಕೊಟ್ಟಿದ್ದಾರೆ, ಪರಿಶೀಲಿಸ್ತೇನೆ. ಸರ್ ಸರ್ ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ, ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾಯಿದೆ ಸರ್, ಇದ್ರ ಬಗ್ಗೆ ನಿಮ್ಮ ನಮ್ಮ ಮುಂದೆ ಇರೋದು ಒಂದೇ ವಿಚಾರ, ಕೋವಿಡ್ ವಿರುದ್ಧ ಹೋರಾಡ, ಕೋವಿಡನ್ನ ನಾವು ನಿವಾರಣೆ ಮಾಡೋದು, ಕೋವಿಡ್ ಯಾರು ಸೋಂಕಿತಿದ್ದಾರೋ ಅವ್ರಿಗೆ ಚಿಕಿತ್ಸೆ ಕೊಡೋದು, ಅದನ್ನು ಬಿಟ್ಟು ಬೇರೆ ಯಾವ ವಿಚಾರನೂ ಯಾರು ಮಾತು ಆಡಬಾರ್ದು, ಯಾರು ಅದರ ಬಗ್ಗೆ ಬೇರೆ ಕಡೆ ಗಮನ ಕೂಡ ಬಗ್ಗೆ ಏನು ಮಾತಾಡೋದು. ಸಚಿವ ಸಂಪುಟ ಸದಸ್ಯರು ಹೇಳ್ತಾರೆ ಅದ್ರ ಬಗ್ಗೆ ನಾವು ಕೇಂದ್ರ ಜೊತೆ ಮಾತಾಡ್ತಾ ಇದ್ದೀವಿ. ನೋಡ್ರಿ, ನಾನು ಬಹಳ ಸ್ಪಷ್ಟ ಹೇಳಿದ್ದೀನಿ, ನಮ್ಗಿರೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂದ್ರೆ ಕೋವಿಡ್ ಇರೋದ ಹೋರಾಟ. ನಿಮಗೂ ಕೂಡ ಅದೇ ಇರಬೇಕು, ನಾವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋವಿಡ್ ಮಹಾಮಾರಿ ಏನಿದೆ ಅದ್ರ ಬಗ್ಗೆ ಮಾತಾಡೋದು, ಬೇರೆ ವಿಚಾರ ಮಾತಾಡೋದು ಸುಮಾರು ಟೈಮ್ ಇದೆ. ಸರ್ 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 ಆನ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಿಗೆ